ಕನ್ನಡ ಭಾಷೆಯ ಮೊದಲ ಟಾಕಿ ಸಿನಿಮಾ ಸತೀಸುಲೋಚನ. ಇದು ಇವತ್ತಿಗೆ 88 ವರ್ಷಗಳ ಹಿಂದೆ ಅಂದ್ರೆ March 3, 1934ಕ್ಕೆ ಬಿಡುಗಡೆಗೊಳ್ಳುತ್ತೆ. ಭಕ್ತವತ್ಸಲ ಮೊದಲು ಚಿತ್ರೀಕರಣಗೊಂಡ ಕನ್ನಡದ ಟಾಕಿ ಸಿನಿಮಾ ಆದರೂ ಸತೀಸುಲೋಚನ ಮೊದಲು ಬಿಡುಗಡೆಯಾದ ಕಾರಣ ಅದನ್ನ ಮೊದಲ ಕನ್ನಡ ಟಾಕಿ ಚಿತ್ರ ಅಂತ ಕನ್ಸಿಡರ್ ಮಾಡ್ತಾರೆ. ಈ ಚಿತ್ರದ ಮೂಲಕ ಸುಬ್ಬಯ್ಯ ನಾಯ್ಡು ಅವರು ಕನ್ನಡದ ಮೊದಲ ನಾಯಕ ನಟರಾದ್ರೆ ತ್ರಿಪುರಾಂಬ ಕನ್ನಡದ ಮೊದಲ ನಾಯಕ ನಟಿಯಾಗ್ತಾರೆ. ಆಗ ಕನ್ನಡ ಚಿತ್ರಗಳನ್ನ ಮದ್ರಾಸ್ನಲ್ಲಿ ತಯಾರು ಮಾಡ್ತಿದ್ದು ಬೆಂಗಳೂರಿನಲ್ಲಿ ವಿತರಣೆ ಮಾಡ್ತಿರ್ತಾರೆ. ಈ ಚಿತ್ರದ ಸ್ಕ್ರೀನ್ ಪ್ಲೇ ಮತ್ತು ಲಿರಿಕ್ಸ್ ನ ಬೆಳ್ಳಾವೆ ನರಹರಿ ಶಾಸ್ತ್ರಿಗಳು ಬರೀತಾರೆ. ಈ ಚಿತ್ರದಲ್ಲಿ ಒಟ್ಟು 16 ಹಾಡುಗಳಿರುತ್ತೆ ಮತ್ತು ಈ ಚಿತ್ರ ಬರೋಬ್ಬರಿ 40,000 ರೂಪಾಯಿಯ ಬಜೆಟ್ ನಲ್ಲಿ ತಯಾರಾಗಿರುತ್ತೆ. ಆ ಕಾಲದಲ್ಲಿ ಇದು ತುಂಬಾ ದೊಡ್ಡ ಮೊತ್ತ. ಈ ಚಿತ್ರವನ್ನ ಕಲಾಸಿಪಾಳ್ಯದ ಪ್ಯಾರಾಮೌಂಟ್ ಚಿತ್ರಮಂದಿರದಲ್ಲಿ ಬಿಡುಗಡೆ ಮಾಡಿರುತ್ತಾರೆ. ಕನ್ನಡ ಭಾಷೆಯ ಮೊದಲ ಫುಲ್ ಲೆಂತ್ ಕಲರ್ ಸಿನಿಮಾ ಅಮರ ಶಿಲ್ಪಿ ಜಕ್ಕಣಾಚಾರಿ. ಇದನ್ನ ಈಸ್ಟ್ಮನ್ ಕಲರ್ನಲ್ಲಿ ಚಿತ್ರೀಕರಿಸಿದ್ದು ಇವತ್ತಿಗೆ 58 ವರ್ಷಗಳ ಹಿಂದೆ ಅಂದ್ರೆ 1964ರಲ್ಲಿ ಬಿಡುಗಡೆಗೊಳ್ಳುತ್ತೆ. ಸ್ತ್ರೀರತ್ನ ಅನ್ನುವಂತಹ ಸಿನಿಮಾ 1955ರಲ್ಲೇ ಜಾವಾ ಕಲರ್ನಲ್ಲಿ ಚಿತ್ರೀಕರಣಗೊಂಡಿರುತ್ತೆ. ರತ್ನಗಿರಿ ರಹಸ್ಯ, ಸ್ಕೂಲ್ ಮಾಸ್ಟರ್, ಮಕ್ಕಳ ರಾಜ್ಯ ಚಿತ್ರಗಳಲ್ಲಿ ಒಂದಿಷ್ಟು ಸೀಕ್ವೆನ್ಸ್ಗಳು ಮತ್ತು ಹಾಡುಗಳು ಜಾವಾ ಕಲರ್ನಲ್ಲಿ ಚಿತ್ರೀಕರಣಗೊಂಡಿರುತ್ತೆ. ಈಸ್ಟ್ಮನ್ ಕಲರ್ನ ಕನ್ನಡ ಚಿತ್ರರಂಗಕ್ಕೆ ಇಂಟ್ರೊಡ್ಯೂಸ್ ಮಾಡಿದ್ದು ದಶಾವತಾರ. ವೀರಕೇಸರಿಯ ಕ್ಲೈಮ್ಯಾಕ್ಸ್ ಈಸ್ಟ್ಮನ್ ಕಲರ್ನಲ್ಲಿ ಚಿತ್ರೀಕರಣಗೊಂಡಿರುತ್ತೆ. ಇನ್ನು 1970ರ ಸುಮಾರಿಗೆ ಈಸ್ಟ್ಮನ್ ಕಲರ್ನಲ್ಲಿ ಸಾಕಷ್ಟು ಕನ್ನಡ ಚಿತ್ರಗಳು ಬಿಡುಗಡೆಗೊಳ್ಳೋದಿಕ್ಕೆ ಪ್ರಾರಂಭ ಆಗುತ್ತೆ. ಬಂಗಾರದ ಮನುಷ್ಯ, ಎರಡು ಕನಸು, ಶ್ರೀಕೃಷ್ಣ ದೇವರಾಯ, ಸಂಪತ್ತಿಗೆ ಸವಾಲ್ ಈಸ್ಟ್ಮನ್ ಕಲರ್ನಲ್ಲಿ ಚಿತ್ರೀಕರಣಗೊಂಡಂತಹ ಒಂದಿಷ್ಟು ಪ್ರಖ್ಯಾತ ಚಿತ್ರಗಳು. ಸಂಪೂರ್ಣವಾಗಿ ಹೊರಾಂಗಣದಲ್ಲೇ ಚಿತ್ರೀಕರಿಸಿದ ಕನ್ನಡದ ಮೊದಲ ಈಸ್ಟ್ಮನ್ ಕಲರ್ ಚಿತ್ರ ಭೂತಯ್ಯನ ಮಗ ಅಯ್ಯು. ಈ ಚಿತ್ರ ಇವತ್ತಿಗೆ 48 ವರ್ಷಗಳ ಹಿಂದೆ ಅಂದ್ರೆ February 2, 1974ರಲ್ಲಿ ಬಿಡುಗಡೆಗೊಳ್ಳುತ್ತೆ. ಈ ಚಿತ್ರವನ್ನ ಪ್ರಖ್ಯಾತ ನಿರ್ದೇಶಕರಾದ ಸಿದ್ದಲಿಂಗಯ್ಯ ಅವರು ನಿರ್ದೇಶಿಸಿದ್ದು ಇದು ಗೋರೂರು ರಾಮಸ್ವಾಮಿ ಅಯ್ಯಂಗಾರ್ ಅವರ ಸಣ್ಣ ಕಥೆಯ ಆಧಾರಿತ ಚಿತ್ರ. ಈ ಚಿತ್ರದ ಬಜೆಟ್ 12 ಲಕ್ಷ ಮತ್ತು ಈ ಚಿತ್ರದ ಬಾಕ್ಸ್ ಆಫೀಸ್ ಕಲೆಕ್ಷನ್ ಬರೋಬ್ಬರಿ 45 ಲಕ್ಷ. ಈ ಸಿನಿಮಾದ ಕೊನೆಯಲ್ಲಿ ಬರುವ ಪ್ರವಾಹದ ದೃಶ್ಯ ಎಂಥವರನ್ನಾದರೂ ರೋಮಾಂಚನಗೊಳಿಸುತ್ತೆ. 2017ರಲ್ಲಿ ಕಮಲ್ ಹಾಸನ್ ರವರು ತಮ್ಮ ನೆಚ್ಚಿನ ಚಿತ್ರಗಳ ಲಿಸ್ಟ್ ನಲ್ಲಿ ಈ ಚಿತ್ರವನ್ನು ಮೆನ್ಷನ್ ಮಾಡ್ತಾರೆ. ಇದು ಹಾಲಿವುಡ್ ಸ್ಕೇಲ್ ನಲ್ಲಿ ತಯಾರಾಗಿರುವ ಸಿನಿಮಾ ಅಂತ ಪ್ರಶಂಸಿಸ್ತಾರೆ. ಇವತ್ತೊಂದು ದಿವಸ ಸ್ಟಿಲ್ ದಿ ಬೆಸ್ಟ್ ಪಿಕ್ಚರ್. ಸಿನಿಮಾದಲ್ಲಿ ಬೇಕು, ಎಕ್ಸ್ಪೀರಿಯನ್ಸ್ ಬೇಕು ಅಂತ ಹೇಳಿದ್ರೆ ಯು ಶುಡ್ ಸಿ ದಿಸ್ ಭೂತಾಯನ್ ಮಗ ಅಯ್ಯು. ಕನ್ನಡದ ಮೊದಲ ಸಿನಿಮಾಸ್ಕೋಪ್ ವರ್ಣಚಿತ್ರ ಸೊಸೆ ತಂದ ಸೌಭಾಗ್ಯ. ಇದು ಇವತ್ತಿಗೆ 45 ವರ್ಷಗಳ ಹಿಂದೆ ಅಂದ್ರೆ 1977ರಲ್ಲಿ ಬಿಡುಗಡೆಗೊಳ್ಳುತ್ತೆ. ಇದನ್ನ ಎ.ವಿ. ಶೇಷಗಿರಿ ರಾವ್ ಅವರು ನಿರ್ದೇಶನ ಮಾಡ್ತಾರೆ. ಇದು ಚಿಕ್ಕ ಸೊಸೆ ಅನ್ನೋ ನಾಟಕದ ಸಿನಿಮಾ ಅಡಾಪ್ಟೇಷನ್. ಸಿನಿಮಾಸ್ಕೋಪ್ ಅಂದ್ರೆ ಚಲನಚಿತ್ರ ಪ್ರೊಜೆಕ್ಟ್ ಆಗುವಾಗ ಆ ಚಿತ್ರದ ಅಗಲ ಉದ್ದಕ್ಕಿಂತ 2-2.5 ಪಟ್ಟು ಹೆಚ್ಚಿರುತ್ತೆ. ಕ್ಲಾಸಿಕ್ ರೇಷಿಯೋನಲ್ಲಿ ಬರ್ತಿದ್ದ ಸಿನಿಮಾಗಳು ಹೀಗೆ ಕಾಣಿಸಿದ್ರೆ ಅನಂತರ ಸಿನಿಮಾಸ್ಕೋಪ್ ನಲ್ಲಿ ಬಂದ ಚಿತ್ರಗಳು ಹೀಗೆ ಕಾಣಿಸುತ್ತೆ. ರವಿವರ್ಮನ ಕುಂಚದ ಹಾಡು ಈ ಚಿತ್ರದ್ದೇ. ಈ ಹಾಡನ್ನ ಹಾಡುವ ಸಮಯದಲ್ಲಿ ಪಿ.ಬಿ. ಶ್ರೀನಿವಾಸ್ ಅವರ ತಾಯಿ ತೀರ್ಕೊಂಡಿರ್ತಾರೆ. ಆದರೂ ಆ ಮಧುರ ಪ್ರೇಮ ಗೀತೆಯ ಭಾವಕ್ಕೆ ಒಂದು ಚೂರು ಸಮಸ್ಯೆ ಆಗದಂತೆ ಪಿ.ಬಿ.ಎಸ್. ಅವರು ಭಾವ ತುಂಬಿರ್ತಾರೆ. ಸಂಪೂರ್ಣವಾಗಿ ನೆರೆ ರಾಷ್ಟ್ರವಲ್ಲದ ಹೊರದೇಶದಲ್ಲಿ ಚಿತ್ರೀಕರಿಸಿದ ಕನ್ನಡದ ಮೊದಲ ಚಿತ್ರ ಸಿಂಗಾಪುರ್ನಲ್ಲಿ ರಾಜಾಕುಳ್ಳ. ಇದು ಇವತ್ತಿಗೆ 44 ವರ್ಷಗಳ ಹಿಂದೆ ಅಂದ್ರೆ 1978ರಲ್ಲಿ ಬಿಡುಗಡೆಗೊಳ್ಳುತ್ತೆ. ಈ ಚಿತ್ರ ಬೆಳಗಾವಿ ಭಾಗದಲ್ಲಿ 200ಕ್ಕೂ ಹೆಚ್ಚಿನ ದಿನಗಳು ಓಡಿದ ಕನ್ನಡದ ಮೊದಲ ಚಿತ್ರ. ಈ ಚಿತ್ರ ಬಿಡುಗಡೆಗೊಳ್ಳುವ 4 ತಿಂಗಳ ಮೊದಲೇ ಆಪರೇಷನ್ ಡೈಮಂಡ್ ರಾಕೆಟ್ ಚಿತ್ರ ನೇಪಾಳದಲ್ಲಿ ಚಿತ್ರೀಕರಿಸಿ ನೆರೆ ರಾಷ್ಟ್ರದಲ್ಲಿ ಚಿತ್ರೀಕರಿಸಿದ ಮೊದಲ ಚಿತ್ರ ಎನಿಸಿಕೊಳ್ಳುತ್ತೆ. ಈ ಚಿತ್ರದ ಹಾಡುಗಳನ್ನ 2-ಟ್ರ್ಯಾಕ್ ಸ್ಟೀರಿಯೋ ಸಿಸ್ಟಮ್ನಲ್ಲಿ ಇಂಗ್ಲೆಂಡ್ನಲ್ಲಿ ರೆಕಾರ್ಡ್ ಮಾಡಿದ್ದು ಪ್ರೇಮ ಪ್ರೀತಿ ನನ್ನುಸಿರು ಹಾಡನ್ನ ನೀವು ಕೇಳಿದಾಗ ಪ್ರೇಮ ಅನ್ನೋದು ನಿಮ್ಮ ಎಡಭಾಗದ ಕಿವಿಗೆ ಕೇಳಿಸಿದ್ರೆ ಪ್ರೀತಿ ಅನ್ನೋದು ನಿಮ್ಮ ಬಲಭಾಗದ ಕಿವಿಗೆ ಕೇಳಿಸುತ್ತೆ. ಇದು ಸ್ಟೀರಿಯೋಫೋನಿಕ್ ಎಫೆಕ್ಟ್. ಪ್ರೇಮ ಪ್ರೀತಿ ನನ್ನುಸಿರು. ಕನ್ನಡದ ಮೊದಲ ಡಿ.ಟಿ.ಎಸ್. ಸೌಂಡ್ ಚಿತ್ರ AK-47. ಇದು ಇವತ್ತಿಗೆ 23 ವರ್ಷಗಳ ಹಿಂದೆ ಅಂದ್ರೆ
1999ರಲ್ಲಿ ಬಿಡುಗಡೆಗೊಳ್ಳುತ್ತೆ. ಈ ಚಿತ್ರವನ್ನ ಓಂ ಪ್ರಕಾಶ್ ರಾವ್ ಅವರು ನಿರ್ದೇಶನ ಮಾಡಿದ್ರೆ ಹಂಸಲೇಖ ಅವರು ಈ ಚಿತ್ರಕ್ಕೆ ಸಂಗೀತ ನೀಡ್ತಾರೆ. AK-47 ಡಾಕ್ಟರ್ ಶಿವರಾಜ್ ಕುಮಾರ್ ಅವರ ನಟನೆಯ 50ನೇ ಚಿತ್ರ. ಇವಾಗಲೂ ಫಿಲ್ಮ್ ನೋಡಿದಾಗ ಇಟ್ ವಿಲ್ ಲುಕ್ ಆಸ್ ಇವಾಗಿನ ಜನರೇಷನ್ ಸಿನಿಮಾ ಅಂತ ಅನ್ಸುತ್ತೆ. ಮೊದಲ ವಾರದಲ್ಲೇ 2 ಕೋಟಿ ಮೊತ್ತ ಗಳಿಸಿದ ಕನ್ನಡದ ಮೊದಲ ಚಿತ್ರ. ಈ ಚಿತ್ರದ ಬಹುತೇಕ ಭಾಗಗಳನ್ನ ಮುಂಬೈನಲ್ಲೇ ಚಿತ್ರೀಕರಿಸಿದ್ದು, ಮುಂಬೈ ಟ್ರಾಫಿಕ್ ನಲ್ಲಿ ಮೂಡಿ ಬರುವ ಒಂದು ಫೈಟ್ ಸೀಕ್ವೆನ್ಸ್ಗೆ 1 ಲಕ್ಷ ಖರ್ಚಾಗಿತ್ತಂತೆ. ಆ ಸಮಯದಲ್ಲಿ ಭಾರತದಲ್ಲಿ ಹೆಚ್ಚು ಚರ್ಚೆಯಾಗುತ್ತಿದ್ದ ಸಂಜಯ್ ದತ್ ಅವರ ಅರೆಸ್ಟ್ ಇನ್ಸಿಡೆಂಟ್ ಈ ಚಿತ್ರದ ಕಥೆಗೆ ಪ್ರೇರಣೆಯಾಗಿತ್ತಂತೆ. ನಮ್ಮ ಸಿನಿಮಾಗಳನ್ನ ನಮ್ದು ಒಂದು ಇಂಡಿಯಾದಲ್ಲೇ ಟ್ಯಾಕ್ ಆಗಬೇಕು ಅನ್ನೋ ಒಂದು ಛಲ ಇತ್ತು ನಮಗೆ. ಲಾವಿಶ್ ವೇಲಿ ಲಾರ್ಜ್ ಸ್ಕೇಲ್ ಮಾಡೋದಂತ ಒಂದು ಫಿಲಂ ಏಕೆ ಪಡಿಸ್ತಾರೆ.